ದೇಗುಲ, ಸಂಪುಟ ನರಸಿಂಹ ಮಠದ ವಿವಾದ. ಜೂನ್ 10ರೊಳಗೆ ಸಮಸ್ಯೆ ಪರಿಹಾರಕ್ಕೆ ಸಂಧಾನ. ರಾಜ್ಯದ ಶ್ರೀಮಂತ ದೇಗುಲಗಳಲ್ಲೊಂದಾದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಹಾಗೂ ಸಂಪುಟ ನರಸಿಂಹ ಮಠದ ವಿವಾದ ಪರಿಹಾರಕ್ಕೆ ಪೇಜಾವರ ಶ್ರೀಗಳು ಮಧ್ಯಸ್ಥಿಕೆ ವಹಿಸಿದ್ದಾರೆ. ಮಠ ಮತ್ತು ದೇಗುಲ ನಡುವಿನ ವಿವಾದ ಬಗೆಹರಿಸಲು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಪೇಜಾವರ ಶ್ರೀಗಳು ಭೇಟಿ ನೀಡಿದ್ರು. ಸಂಪುಟ ನರಸಿಂಹ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಹಾಗೂ ವಿಎಚ್ಪಿ ಮುಖಂಡರು ಮತ್ತು ಧಾರ್ಮಿಕ ಮುಖಂಡರೊಂದಿಗೆ ಸುಮಾರು ಅರ್ಧ ಗಂಟೆಗಳ ಕಾಲ ದೀರ್ಘ ಚರ್ಚೆ ನಡೆಸಿದ್ರು. ಬಳಿಕ ಪೇಜಾವರ ಶ್ರೀಗಳು ಸುಬ್ರಹ್ಮಣ್ಯ ಕ್ಷೇತ್ರ ಸಮಿತಿಯ ಪದಾಧಿಕಾರಿಗಳು ಅಧಿಕಾರಿಗಳ ಜೊತೆಯೂ ಮಾತುಕತೆ ನಡೆಸಿದ್ರು. ಮಾಧ್ಯಮಗಳ ಜೊತೆ ಮಾತನಾಡಿ ಎರಡೂ ಕಡೆ ಮೈತ್ರಿ ನಡೆಸುವುದು ಅಷ್ಟೇನು ಕಷ್ಟವಲ್ಲ, ಮಾತುಕತೆಯಿಂದ ಎಲ್ಲವೂ ಸರಿಪಡಿಸಲು ಸಾಧ್ಯವಿದೆ, ಜೂನ್ 10ರೊಳಗೆ ಎಲ್ಲಾ ಸಮಸ್ಯೆ ಇತ್ಯರ್ಥಗೊಳಿಸಲು ಇಚ್ಛೆ ಇದೆ ಅಂತ ಹೇಳಿದ್ರು. ನಾನೆಲ್ಲ ಎರಡೂ ಕಡೆಯ ಮಾಹಿತಿ ಪಡೆದಾಗ ಏನು ಇದನ್ನು ಸಂಧಾನದಿಂದ ಶಾಂತಿ ಸೌಹಾರ್ದದಿಂದ ಬಗೆಹರಿಸಲಿಕ್ಕೆ ಏನು ಕಷ್ಟ ಇಲ್ಲ ಅಂತ ನನಗೆ ಮನವರಿಕೆ ಆಗಿದೆ. ಕೆಲವು ಅಭಿಪ್ರಾಯ ಭೇದ ಉಂಟು, ಮಾತುಕತೆಯಿಂದ ಅದನ್ನು ಸರಿಪಡಿಸಬಹುದು. ನನಗೆ 11ರ ಮೇಲೆ ನಾನು ಪುನಃ ಬೇರೆ ಪ್ರವಾಸ ಮಾಡ್ತಾ ಇದ್ದೇನೆ, ಅಷ್ಟರೊಳಗೆ ಆಗಬೇಕು ಅಂತ. ಇವತ್ತು 7, 8, 9, 10 ಹತ್ತನೇ ತಾರೀಕಿನ ಒಳಗೆ ಆಗಬೇಕು ಅಂತ ನನ್ನ ಅಪೇಕ್ಷೆ. ಈಗ ಇರತಕ್ಕಂಥ ವಿವಾದಗಳು, ನಮ್ಮ ದೇವಸ್ಥಾನಕ್ಕೂ ಮಠಕ್ಕೂ ಇರತಕ್ಕಂಥ ವಿವಾದಗಳನ್ನು ಒಂದು ಬಗೆಹರಿಸಬೇಕು, ಅದು ಮುಂದುವರಿಬಾರದು ಅಂತ ಹೇಳೋ ದೃಷ್ಟಿಯಲ್ಲಿ ಸ್ವಾಮೀಜಿಯವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಎಲ್ಲ ಎರಡೂ ಕಡೆಯ ಅಭಿಪ್ರಾಯ ಕೂಡ ಒಂದು ಸೌಹಾರ್ದತೆಯಲ್ಲಿ ಇರಬೇಕು ಅಂತ ಹೇಳತಕ್ಕಂಥ ಒಂದು ಭಾವನೆ ಎಲ್ಲರಿಗೂ ಮೂಡಿಬರುತ್ತೆ. ಪೇಜಾವರ ಶ್ರೀಗಳು ಸಂಧಾನ ವಿಚಾರವಾಗಿ ಎರಡೂ ಕಡೆಯಿಂದ ಚರ್ಚೆ ನಡೆಸಿ ಮಾಹಿತಿಯನ್ನಷ್ಟೇ ಸಂಗ್ರಹಿಸಿ ತೆರಳಿದ್ದಾರೆ. ಜೂನ್ 10ರೊಳಗೆ ಸಂಧಾನ ಸಭೆ ನಡೆಸಲಿದ್ದು ಸಂಧಾನ ಪ್ರಕ್ರಿಯೆ ಎಷ್ಟರ ಮಟ್ಟಿಗೆ ಸಫಲವಾಗಲಿದೆ ಅಂತ ಕಾದ್ನೋಡ್ಬೇಕು. ನಿಖಿಲ್ ಸುವರ್ಣ ಜೊತೆ ಭರತ್ ರಾಜ್ ಕಲ್ಲಡ್ಕ, ನ್ಯೂಸ್ 18 ಕನ್ನಡ, ಮಂಗಳೂರು.